ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತ ಈ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಬಸ್ಸಾರು ಮತ್ತು ಪಲ್ಯ ಮಾಡ್ತಾಯಿದ್ದೀನಿ. ನಾನು ಕರಮಣಿಕಾಳು ಮತ್ತು ಬೀನ್ಸ್ ಹಾಕಿರೋ ಬಸ್ಸಾರು ಮಾಡ್ತಾಯಿದ್ದೀನಿ. ಇದು ಈಸಿ ಮೆಥಡಲ್ಲಿ ಮಾಡ್ಬೋದು. ಇದು ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಾನಿವಾಗ ಒಂದು ಕುಕ್ಕರ್ನ ತಗೊಂಡಿದ್ದೀನಿ, ಅದು ಬಿಸಿಗಿಟ್ಕೊಂಡಿದ್ದೀನಿ. ಈ ಬಟ್ಲಲ್ಲಿ ನಾನು 2 ಬಟ್ಲಾಗಷ್ಟು ಕರಮಣಿಕಾಳನ್ನ ನೆನಾಕೊಂಡಿದ್ದೆ. ಅದು ಡಬಲ್ ಆಗಿದೆ, ಓವರ್ ನೈಟ್ ನೆನಾಕೊಂಡಿದ್ದೆ. ಇವಾಗ ಅದನ್ನ ವಾಶ್ ಮಾಡಿ ಹಾಕೊತಾ ಇದ್ದೀನಿ. ನಾವು ನೆನಾಕಿರೋದು ಜೊತೆಗೆ ಅದು ಎಕ್ಸ್ಟ್ರಾ ವಾಶ್ ಮಾಡಿ ಹಾಕೊತಾ ಇದ್ದೀನಿ. ಇವಾಗ ಬೀನ್ಸ್ನು ಕೂಡ ಕಟ್ ಮಾಡಿ ವಾಶ್ ಮಾಡಿ ಹಾಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕೊತೀನಿ. ನೀರು ಹಾಕಿ 2 ವಿಷಲ್ ಕೂಗಿಸ್ಕೊತೀನಿ. ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ. ಈಗ ಒಂದು ಬಾಣಲಿನ ಬಿಸಿ ಇಟ್ಕೊಂಡು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದಮೇಲೆ 1 ಈರುಳ್ಳಿ ಹಾಕ್ಕೊಂಡು ಹುರ್ಕೊತೀನಿ. ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ. ಇವಾಗ ಬೆಳ್ಳುಳ್ಳಿ ಹಾಕೊತೀನಿ, ಸಿಪ್ಪೆ ಸುಲಿದಿರೋದನ್ನ. ನಾನು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಾದಮೇಲೆ ಕರಿಬೇವು ಹಾಕೊತೀನಿ. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ. ಇದಾದಮೇಲೆ ಜೀರಿಗೆ ಹಾಕೊತೀನಿ 1 ಸ್ಪೂನಷ್ಟು. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. 1 ನೆಲ್ಲಿಕಾಯಿ ಸೈಜಿಂದು ಹುಣಸೆಹಣ್ಣ ಬಿಸಿನೀರಲ್ಲಿ ಹಾಕಿ ನೆನಾಕೊಂಡಿದ್ದೀನಿ. ಇವಾಗ ಅಷ್ಟರಲ್ಲಿ ಕುಕ್ಕರ್ ಕೂಗಿ ಪ್ರೆಷರೆಲ್ಲ ಬಿಟ್ಟಿದೆ. ತೋರಿಸ್ತೀನಿ ನಿಮಗೆ ಹೇಗಾಗಿರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಹೀಗಾಗಿದೆ. ತುಂಬ ಬಿಸಿ ಇರುತ್ತೆ. ನಾವಿದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅದ್ರ ಜೊತೆ ಸ್ಟ್ರೈನರ್ನು ಕೂಡ ಹಾಕ್ಕೊಳ್ಳೋಣ. ಈಗ ಸ್ಟ್ರೈನರ್ ತೊಗೊಂಡಿದ್ದೀನಿ, ಪಾತ್ರೆನ ಹಾಕೋ ಇಕ್ಕೊತಿದ್ದೀನಿ. ಈಗ ಕುಕ್ಕರಲ್ಲಿ ಕೂಗಿರೋದನ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ. ಇವಾಗ ಇದರಲ್ಲಿರೋ ನೀರನ್ನೆಲ್ಲ ಫುಲ್ಲು ಎಲ್ಲ ತೆಗೆದ್ಬಿಟ್ಟು 1 ಬಟ್ಲಾಗಷ್ಟು ಎತ್ತಿಟ್ಕೊತೀನಿ. ಇದನ್ನು ಕೂಡ ನಾವು ರುಬ್ಲಿಕ್ಕೆ ಯೂಸ್ ಮಾಡಬೇಕು. ನಾವು ಬೀನ್ಸು ಮತ್ತು ಕಾಳು ಸಮೇತ ಎತ್ಕೊತಾ ಇದ್ದೀನಿ. ಇದನ್ನ ಆಮೇಲೆ ರುಬ್ಕೊಳ್ಳೋಣ. ಈಗ ಮೊದಲನೇದಾಗಿ ಒಂದು ಮಿಕ್ಸಿ ಜಾರಲ್ಲಿ ನಾವು ಫಸ್ಟು ಹುರಿದು ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದು ತಣ್ಣಗಾಗಿದೆ. ಅದನ್ನ ಹಾಕಿ ರುಬ್ಕೊಳ್ಳೋಣ. ಅದನ್ನ ಹಾಕಿ ಅದ್ರ ಜೊತೆಗೆ ಹುಣಸೆಹಣ್ಣ ನೆನಾಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ. ನೀರು ಸಮೇತ ಹಾಕೊತಾ ಇದ್ದೀನಿ, ಒಳ್ಳೆ ನೀರನ್ನೇ ಹಾಕಿದ್ದೀನಿ. ಅದಾದಮೇಲೆ ಸಾಂಬಾರು ಪುಡಿ ಹಾಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಗ್ರೈಂಡ್ ಮಾಡಿದ್ದೆಲ್ಲ ಆಗಿದೆ, ಈ ಥರ ಗ್ರೈಂಡ್ ಆಗಿದೆ ನೋಡ್ಬೋದು ನೀವು. ಇದನ್ನು ನಾವು ಪಾತ್ರೆ ತೊಗೊಂಡಿದ್ವಲ್ಲ, ಅಂದರೆ ತಪ್ಪಲೆ ಇಟ್ಕೊಂಡಿದ್ವಲ್ಲ, ಅದನ್ನ ಅದಕ್ಕೆ ಹಾಕ್ಕೋಬೇಕು. ಈಗ ಅಷ್ಟರಲ್ಲಿ ಇದನ್ನು ಕೂಡ ಸ್ವಲ್ಪ ಹಾರ್ಲಿಕ್ಕೆ ಇಡೋಣ. ಇದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಪಾತ್ರೆಯಲ್ಲಿ ಇಟ್ಕೊಂಡಿದ್ವಲ್ಲ ಆ ಕಟ್ಟಿಗೆ ನಾವಿವಾಗ ರುಬ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ. ಈಗ ಅದೇ ಮಿಕ್ಸಿ ಜಾರ್ಗೆ ನಾವು ಕಾಳನ್ನು ಹಾಕ್ಕೊಂಡು ರುಬ್ಕೊಂಡು ಹಾಕ್ಕೊಳ್ಳೋಣ. ರುಬ್ಕೊಂಡಿರೋ ಪೇಸ್ಟ್ ಈ ಥರ ಬಂದಿದೆ ನೋಡ್ಬೋದು ನೀವು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊತೀನಿ ತಪ್ಪಲೆಗೆ. ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಅದಕ್ಕೆ ಹಾಕ್ಕೋಬೇಕು. ಇವಾಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ
ತೆಂಗಿನಕಾಯಿ ತುರಿ ಹಾಕ್ಕೊತೀನಿ, ಒಂದು ಬೌಲಷ್ಟು ಹಾಕ್ಕೊತೀನಿ. ಇದನ್ನು ಕೂಡ ನೀರು ಹಾಕ್ಕೊಂಡು ರುಬ್ಕೊಂಡು ಹಾಕ್ಕೊತೀನಿ. ಇದು ಟೋಟಲಾಗಿ ಈ ನುಣ್ಣಗೆ ಪೇಸ್ಟ್ ಆಗಿರಬೇಕು ಫ್ರೆಂಡ್ಸ್, ಆವಾಗಲೇ ಚೆನ್ನಾಗಿರೋದು. ಈಗ ರುಬ್ಕೊಂಡಿರೋದು ಈ ಥರ ಬಂದಿರುತ್ತೆ ನೋಡ್ಬೋದು. ಇದನ್ನು ಕೂಡ ತಪ್ಪಲೆಗೆ ಹಾಕ್ಕೊಳ್ಳೋಣ. ಈಗ ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅದೇ ಬಾಂಡ್ಲಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಆದಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಹುರಿತೀನಿ. ಅದಾದಮೇಲೆ ಕಾಳು ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ಇವಾಗ ಬೇಕಾದರೂ ಈರುಳ್ಳಿ ಹಾಕ್ಕೋಬೋದು ಅಥವಾ ಕೊನೆಗಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇವಾಗ ಹಾಕ್ಕೊಂಡು ಚೆನ್ನಾಗಿರುತ್ತೆ, ಕೊನೆಗೆ ಹಾಕ್ಕೊಂಡು ಚೆನ್ನಾಗಿರುತ್ತೆ. ನಮ್ಮನೆಲ್ಲ ನಾವು ಕೊನೆಗೆ ಹಾಕ್ಕೊತೀವಿ ಕಾಳು ಸಾರುಗಳಿಗೆ ಅಂಥವಕ್ಕೆಲ್ಲ. ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ಹಾಕ್ಕೊತೀನಿ, ಸಣ್ಣದಾಗಿ ಹೆಚ್ಚಿರೋದು. ಮಿಕ್ಸ್ ಮಾಡಿದ್ರೆ ಇದು ರೆಡಿ ಆಯಿತು ಫ್ರೆಂಡ್ಸ್ ಪಲ್ಯ. ಅಷ್ಟರಲ್ಲಿ ಸಾಂಬಾರು ಕುದೀತಾ ಇದೆ ನೋಡ್ಬೋದು ನೀವು. ಇದನ್ನ ಸ್ವಲ್ಪ ಸೌಟ್ ಆಡಿಸ್ಬಿಟ್ಕು. ಇವಾಗ ಕುದಿಬೇಕಾದ್ರೆ ನಾವಿವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಒಗ್ಗರಣೆ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ನೀವು. ಇದು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಂಬಾರು ಕೂಡ ರೆಡಿ ಆಯಿತು ಫ್ರೆಂಡ್ಸ್. ಇದು ಒಂದು ಕುದಿ ಕುದಿಬೇಕು ಇವಾಗ. ಇವಾಗ ಸಾಂಬಾರು ಎಲ್ಲ ರೆಡಿ ಆಯಿತು. ಇವಾಗ ಪಲ್ಯ ಮತ್ತು ಸಾಂಬಾರು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.